ಕಾರ್ಕಳ ರಕ್ಷದಲ್ಲಿ 2004 ಸೇವೆ ಸಲ್ಲಿಸುತ್ತಾ ಇದ್ದೇನೆ. ಪ್ರಕೃತ ಪ್ರಟು ಸರ್ಜೆಂಟ್ ಆಗಿ ಸೇವೆ ಸಲ್ಲಿಸುತ್ತಾ ಇದ್ದೇನೆ. ಈಗ ಪ್ರಥಮ ಚಿಕಿತ್ಸೆ ಅಂದ್ರೆ ತುರ್ತು ಸಂದರ್ಭದಲ್ಲಿ ನಾವು ಹೇಗೆ ಜನರ ಪ್ರಾಣವನ್ನು ರಕ್ಷಿಸಬಹುದು, ಪ್ರಥಮ ಚಿಕಿತ್ಸೆ ಹೇಗೆ ಕೊಡಬಹುದು ಅಂತ ಇದರ ಬಗ್ಗೆ ಮಾಹಿತಿ ಕೊಡಲು ನಾನು ಇಷ್ಟಪಡ್ತೇನೆ. ಪ್ರಥಮ ಚಿಕಿತ್ಸೆ ಹೆಸರೇ ಹೇಳುವಂತೆ ಪ್ರಥಮ ಅಂದ್ರೆ ಮೊದಲು ಚಿಕಿತ್ಸೆ ಕೊಡುವಂತದ್ದು. ಅಂದ್ರೆ ಅದನ್ನ ಡೆಫಿನಿಷನ್ ವ್ಯಾಖ್ಯೆ ಹೇಗೆ ಹೇಳಬಹುದು, ಪ್ರಥಮ ಚಿಕಿತ್ಸೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಅಪಘಾತ ಆಗಬಹುದು ಅಥವಾ ಯಾವುದೇ ರೋಗ ಉಂಟಾಗಬಹುದು, ಆ ತುರ್ತು ಸಂದರ್ಭದಲ್ಲಿ ಸ್ಥಳದಲ್ಲೇ ಸಿಗುವಂತ ವಸ್ತುಗಳನ್ನು ಉಪಯೋಗಿಸಿಕೊಂಡು ವೈದ್ಯರು ಬರುವ ಮುನ್ನ ಕೊಡುವ ಚಿಕಿತ್ಸೆ. ವೈದ್ಯರ ಚಿಕಿತ್ಸೆ ಪರ್ಮನೆಂಟ್ ಆಗಿರಬಹುದು, ಬಟ್ ನಮ್ಮ ಚಿಕಿತ್ಸೆ ಏನಾಗಿತ್ತು ಅಂದ್ರೆ ತುರ್ತು ಚಿಕಿತ್ಸೆ ಮತ್ತು ತಾತ್ಕಾಲಿಕ ಚಿಕಿತ್ಸೆ ಅಷ್ಟೇ. ವೈದ್ಯರು ಬರುವ ಮುನ್ನ ಕೊಡುವ ಚಿಕಿತ್ಸೆ ತುರ್ತು ಮತ್ತು ತಾತ್ಕಾಲಿಕ ಚಿಕಿತ್ಸೆ ಆಗಿರ್ತದೆ. ಈ ಪ್ರಥಮ ಚಿಕಿತ್ಸೆ 1823 ರಿಂದ 1908 ರವರೆಗೆ ಜೀವಿಸಿದಂತಹ ಡಾಕ್ಟರ್ ಎಸ್ಮಾರ್ಕ್ ಎಂಬುವರು ಪರಿಚಯಿಸಿದರು ಜಗತ್ತಿಗೆ. ಡಾಕ್ಟರ್ ಎಸ್ಮಾರ್ಕ್ ಅವರು ಪ್ರಥಮ ಚಿಕಿತ್ಸೆಯನ್ನು ಪರಿಚಯಿಸಿದರು. ಇವರನ್ನು ಪ್ರಥಮ ಚಿಕಿತ್ಸೆ ಪಿತಾಮಹ ಎಂದು ಕರೀತಾರೆ, ಫಾದರ್ ಆಫ್ ದಿ ಫಸ್ಟ್ ಏಡ್. ಯಾರಂತ ಹೇಳಿದ್ರೆ ಡಾಕ್ಟರ್ ಎಸ್ಮಾರ್ಕ್. ಇವರು ಜಗತ್ತಿಗೆ ಪ್ರಥಮ ಚಿಕಿತ್ಸೆಯನ್ನು ಪರಿಚಯಿಸಿದರು. ಇವರು ಜರ್ಮನ್ ಆರ್ಮಿಯಲ್ಲಿ ಮೇಜರ್ ಸರ್ಜನ್ ಜನರಲ್ ಆಗಿದ್ದರು, ಅಂದ್ರೆ ಜರ್ಮನ್ ಆರ್ಮಿಯಲ್ಲಿ ಡಾಕ್ಟರ್ ಆಗಿ ಸೇವೆ ಸಲ್ಲಿಸ್ತಾ ಇದ್ರು. ಇವರು 2 ಪುಸ್ತಕವನ್ನು ಬರೆದಿದ್ದಾರೆ. ಮೊದಲನೇ ಪುಸ್ತಕ ಫಸ್ಟ್ ಏಡ್ ಆನ್ ದ ಬ್ಯಾಟಲ್ ಫೀಲ್ಡ್ ಅಂತ, ಇನ್ನೊಂದು ಪುಸ್ತಕ ಫಸ್ಟ್ ಏಡ್ ಆನ್ ದ ಇಂಜುರ್ಡ್ ಅಂತ. ಫಸ್ಟ್ ಏಡ್ ಆನ್ ದ ಬ್ಯಾಟಲ್ ಫೀಲ್ಡ್ ಅಂದ್ರೆ ಈಗ ಯುದ್ಧ ಭೂಮಿ ರಣರಂಗ ಅಂತ ಹೇಳ್ತೇವೆ. ಈಗ ಕಾರ್ಗಿಲ್ ಅಥವಾ ಯುದ್ಧ ಭೂಮಿಯಲ್ಲಿ ಯುದ್ಧವಾದಾಗ ನಮ್ಮ ಸೈನಿಕರಿಗೆ, ಸೈನಿಕ ಗಾಯಾಳುಗಳಿಗೆ ಹೇಗೆ ಚಿಕಿತ್ಸೆ ಕೊಡಬೇಕು ಅದರ ಬಗ್ಗೆ ವಿವರಿಸಿದಂತ ಪುಸ್ತಕ ಫಸ್ಟ್ ಏಡ್ ಆನ್ ದ ಬ್ಯಾಟಲ್ ಫೀಲ್ಡ್. ಇನ್ನೊಂದು ಫಸ್ಟ್ ಏಡ್ ಆನ್ ದ ಇಂಜುರ್ಡ್, ಅಂದ್ರೆ ಸಾಮಾನ್ಯ ಜನಸಾಮಾನ್ಯರಿಗೆ ಗಾಯವಾದಾಗ ಹೇಗೆ ಅವರಿಗೆ ಚಿಕಿತ್ಸೆಯನ್ನು ಕೊಡಬಹುದು ಅಂತ 2 ಪುಸ್ತಕವನ್ನು ಬರೆದರು. ಅವರು ಪರ್ಷಿಯನ್ ದೇಶದವರು, ಆದ್ರಿಂದ ಪರ್ಷಿಯನ್ ಭಾಷೆಯಲ್ಲಿ ಅವರು ಪುಸ್ತಕವನ್ನು ಬರೆದರು. 1879 ರಲ್ಲಿ ಇಂಗ್ಲೆಂಡಿನ ರಾಣಿ ವಿಕ್ಟೋರಿಯಾರ ಅವಧಿಯಲ್ಲಿ ಈ ಪರ್ಷಿಯನ್ ಭಾಷೆಯಲ್ಲಿ ಇದ್ದಂತ ಪುಸ್ತಕವನ್ನು ಬೇರೆ ಬೇರೆ ಪ್ರಾಂತ್ಯಕ್ಕೆ, ಅಂದ್ರೆ ಬೇರೆ ಬೇರೆ ದೇಶಕ್ಕೆ ಅನುಗುಣವಾಗಿ ಅವರ ದೇಶದ ಭಾಷೆಗಳಿಗೆ ತರ್ಜುಮೆ ಅಂದ್ರೆ ಅನುವಾದಗೊಳಿಸಿದರು. ಈಗ ಭಾರತ ದೇಶಕ್ಕೆ ಹಿಂದಿಯಲ್ಲಿ, ಬೇರೆ ದೇಶಕ್ಕೆ ಇಂಗ್ಲಿಷ್ ಅಲ್ಲಿ, ಹಾಗೆ 1879 ರಲ್ಲಿ ಸೈಂಟ್ ಜಾನ್ಸ್ ಆಂಬುಲೆನ್ಸ್ ಅಸೋಸಿಯೇಷನ್ ಅವರು ಅದನ್ನು ಅನುವಾದಗೊಳಿಸಿದರು. ಸೈಂಟ್ ಜಾನ್ಸ್ ಆಂಬುಲೆನ್ಸ್ ಅಸೋಸಿಯೇಷನ್ ಅಂದ್ರೆ ಗೊತ್ತಿರಬಹುದು, ಅಂತಾರಾಷ್ಟ್ರೀಯ ಆರೋಗ್ಯ ಸೇವೆ ಕೊಡುವಂತ ಒಂದು ಸೇವಾ ಸಂಸ್ಥೆ. ಈಗ ರೆಡ್ ಕ್ರಾಸ್ ಆಗಿದೆ, ಹಾಗೆ ಸೈಂಟ್ ಜಾನ್ಸ್ ಆಂಬುಲೆನ್ಸ್ ಅಸೋಸಿಯೇಷನ್ ಕೂಡ ಒಂದು ಸಂಸ್ಥೆ. ತದನಂತರದಲ್ಲಿ 1904 ರಲ್ಲಿ ನಮ್ಮ ಭಾರತದಲ್ಲಿ ಸೈಂಟ್ ಜಾನ್ಸ್ ಆಂಬುಲೆನ್ಸ್ ಅಸೋಸಿಯೇಷನ್ ಭಾರತದಲ್ಲಿ ಅಸ್ತಿತ್ವಕ್ಕೆ ಬಂತು. 1939 ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂತು. ಹಾಗೆ ಕರ್ನಾಟಕದಲ್ಲಿ ಬೇರೆ ಬೇರೆ ಜಿಲ್ಲೆಯಲ್ಲಿ ಅದರ ಅಂಗ ಸಂಸ್ಥೆಗಳು, ಶಾಖೆಗಳು ಅಂತ ಹೇಳ್ತೇವಲ್ಲ, ಅದು ಸ್ಥಾಪನೆ ಆಯಿತು. ಪಾಯಿಂಟ್ ಅಥವಾ ಅಪೇಕ್ಷ ಅಂತ ಹೇಳ್ತೇವೆ. ಈ 2 ಭಾಗ ಏನಿದೆ ಕೇಳಿದ್ರೆ, ಬೇಸಿಗೆ ತಂದಾಗ ಇಷ್ಟು ಪೋರ್ಷನ್ಗೆ
ನಾನು ಒಂದು ಈ ಪಾಯಿಂಟ್ ಅನ್ನು ಈ ಬೇಸಿಗೆ ತಂದೆ ಬೇಸಿಗೆ ತಂದಾಗ ಏನಂತೇಳಿ ಒನ್ಸ್ ಫೋಲ್ಡೆಡ್ ಅಂತ ಹೇಳ್ತೇವೆ, ಅಂದ್ರೆ ಒಂದು ಮಡಿಕೆ ಒನ್ಸ್ ಫೋಲ್ಡೆಡ್ ಅಂತ ಹೇಳ್ತೇವೆ. ಅದೇ ಇಷ್ಟ ಆದ್ಮೇಲೆ ಇನ್ನೊಂದು ಇದನ್ನು ಇನ್ನೊಂದು ಫೋಲ್ಡ್ ಮಾಡಿದ್ರೆ ಇದೀಗ ಬ್ರಾಡ್ ಬ್ಯಾಂಡೇಜ್, ಬ್ರಾಡ್ ಬ್ಯಾಂಡೇಜ್ ಅಂತ ಹೇಳ್ತೇವೆ. ಇದರ ನಂತರ ಇನ್ನೊಂದು ಫೋಲ್ಡ್ ಮಾಡಿದ್ರೆ ಇದೀಗ ನ್ಯಾರೋ ಬ್ಯಾಂಡೇಜ್ ಆಗ್ತದೆ. ನ್ಯಾರೋ ಬ್ಯಾಂಡೇಜ್ ಗೊತ್ತಾಗಿಲ್ಲ, ಮೊದಲನೇದು ಏನಿರ್ತದೆ ಓಪನ್ ಬ್ಯಾಂಡೇಜ್ ಇರ್ತದೆ. ಓಪನ್ ಬ್ಯಾಂಡೇಜ್ ಒಂದು ಫೋಲ್ಡ್ ಮಾಡಿದ್ರೆ ಒನ್ಸ್ ಫೋಲ್ಡ್, ಇನ್ನೊಂದು ಫೋಲ್ಡ್ ಮಾಡಿದ್ರೆ ಬ್ರಾಡ್ ಬ್ಯಾಂಡೇಜ್, ಇನ್ನೊಂದು ಫೋಲ್ಡ್ ಮಾಡಿದ್ರೆ ನ್ಯಾರೋ ಬ್ಯಾಂಡೇಜ್. ನಿಮಗೆ ಒನ್ಸ್ ಫೋಲ್ಡ್ ಏನು ಯೂಸ್ ಬರಲ್ಲ, ಒಂದು ಟ್ರೀಟ್ಮೆಂಟ್ ಮಾಡುವಾಗ ಓಪನ್ ಬ್ಯಾಂಡೇಜ್ ಯೂಸ್ ಆಗುತ್ತೆ, ಇಲ್ಲದ್ರೆ ಬ್ರಾಡ್ ಯೂಸ್ ಆಗುತ್ತೆ, ಇಲ್ಲದ್ರೆ ನ್ಯಾರೋ ಯೂಸ್ ಆಗುತ್ತೆ. ಒನ್ಸ್ ಫೋಲ್ಡ್ ಏನು ಯೂಸ್ ಆಗುತ್ತೆ, ಈಗ ಜಾಸ್ತಿ ಮ್ಯಾಕ್ಸಿಮಮ್ ಆಗಿ ನಮಗೆ ಯೂಸ್ ಆಗುವಂಥದ್ದು ಓಪನ್ ಬ್ಯಾಂಡೇಜ್. ನಮ್ಮ ದೇಹದ ಭಾಗಗಳಿಗೆ ಓಪನ್ ಬ್ಯಾಂಡೇಜ್ ಹಾಕುವುದರ ಮುಖಾಂತರ ನಾವು ಟ್ರೀಟ್ಮೆಂಟ್ ಅನ್ನು ಮಾಡಬಹುದು. ಈಗ ಈ ಬ್ಯಾಂಡೇಜ್ ಕಟ್ಟಬೇಕಾದ್ರೆ ನಮಗೆ ಫಸ್ಟ್ ಈಗ ಬ್ಯಾಂಡೇಜಿಂಗ್ ಮಾಡಿದ ಮೇಲೆ ಗಂಟುಗಳು ಅಂತ ಬರ್ತವೆ. ಈಗ ನಾವು ನಾಟ್ ಮಾಡಬೇಕು, ಇದನ್ನು ಕಟ್ಟಬೇಕು. ಕಟ್ಟಬೇಕಾದ್ರೆ ಈ ಯಾವುದೇ ಕಾರಣಕ್ಕೂ ಬ್ಯಾಂಡೇಜ್ ಕಟ್ಟುವಾಗ ಯಾವುದೇ ರೀತಿಯ ಗಂಟು ಹಾಕಬೇಕಾಗುತ್ತಿಲ್ಲ. ಅದಕ್ಕೆ ಅತ್ಯ ಪರ್ಟಿಕ್ಯುಲರ್ ಗಂಟು ಇರ್ತದೆ, ಅಂದರೆ ರೀಫ್ ನಾಟ್ ಅಂತ ಕರಿತೀವಿ. ರೀಫ್ ನಾಟ್ ಅಂದರೆ ಸಮಗಂಟು. ಸಮಗಂಟು ಅಂದರೆ ನಾವು ಹಗ್ಗದಲ್ಲಿ ತೋರಿಸಿದಂತೆ ಎರಡು ಸಮದಪ್ಪವುಳ್ಳ ಹಗ್ಗವನ್ನು ಜೋಡಿಸುವಂಥದ್ದು, ಅದಕ್ಕೆ ರೀಫ್ ನಾಟ್ ಅಂದರೆ ಸಮಗಂಟು ಅಂತ ಹೇಳ್ತೇವೆ. ಇಲ್ಲಿ ತೋರಿಸ್ತಾರೆ ನೋಡಿ, ಹಾಕಿಸುತ್ತಾರೆ ಬ್ಯಾಂಡೇಜ್ ಸಮಾನಾಂತರವಾದ ರೂಪಿನಲ್ಲಿ ಬರುವಂತಹದ್ದು. ಇದು ತಮ್ ನಾಟ್ ನೋಡಿ, ಇದು ನಾವು ಒಂದು ನಾಟ್ ಹಾಕ್ತೇವೆ, ಇದು ನೋಡಿ ಇದು ತಮ್ ನಾಟ್ ಅಂತ ಬರ್ತದೆ. ಇದು ತಮ್ ನಾಟ್ ಬರ್ತದೆ, ಟೈಟ್ ಮಾಡೋದು. ಆಮೇಲೆ ಬರುವಂತಹ ರೀಪ್ ನಾಟ್, ಆಮೇಲೆ ಬರುವಂತಹದ್ದು ಚಾನ್ ನಾಟ್. ಇದೆಲ್ಲ ನಾಟ್ಸ್ ಗಳೆಲ್ಲ ರೆಸ್ಕ್ಯೂರ್ ಯಾರಿರ್ತಾರೆ ಅವರಿಗೆ ಬರ್ತದೆ ನೋಡಿ. ಈ ಭಾಗದಿಂದ ಎಡಭಾಗದಿಂದ ಒಂದು ಬಲಭಾಗಕ್ಕೂ, ಬಲಭಾಗದಿಂದ ಈ ರೀತಿಯಾಗಿ ಬರುವಂತಹ ಕ್ಲೀನಾಗಿ ರೈಟ್ ರೈಟ್ ಸಾಕ್ತದೆ ಅಷ್ಟೇ. ಗಂಟೆ ಹಚ್ಚಿ ಅಷ್ಟೇ ವೇಗವಾಗಿ ಬಿಡಿಸಲಿಕ್ಕೆ ಸಾಕ್ತದೆ. ರೀಪ್ ನಾಟ್ ಹಾಕುವಂತ ಉದ್ದೇಶವೇ ಏನಂದ್ರೆ ಸುಲಭವಾಗಿ ಹಾಕಬೇಕು, ಸುಲಭವಾಗಿ ಬಿಡಿಸಬೇಕಾಗುತ್ತೆ. ಯಾಕಂದ್ರೆ ನೀವು ಗಂಟಾಗಿ ಕಳಿಸ್ತೀರಿ ಅಲ್ಲಿ, ಫಸ್ಟ್ ಏಡ್ ಮಾಡಿ ಬ್ಯಾಂಡೇಜಿಂಗ್ ಮಾಡಿ ಗಂಟಾಗಿ ಕಳಿಸ್ತೀರಿ ಹಾಸ್ಪಿಟಲ್ ಬಿಡಿಸ್ಲಿಕ್ಕೆ ಬಾರದಿದ್ರೆ ಡಾಕ್ಟರ್ಗಳಿಗೆ ಅನ್ಸಲಿ. ಅದಕ್ಕೋಸ್ಕರ ಸುಲಭವಾಗಿ ಗಂಟಾಕ್ಲಿಕ್ಕೆ ಆಗಬೇಕು, ಸುಲಭವಾಗಿ ಬಿಡಿಸ್ಲಿಕ್ಕೆ ಡ್ರೈ ಆ್ಯಂಡ್ ಅಂತ ಈಸಿಯಾಗಿ ಆಗಬೇಕಂತ ರೀಫ್ ನಾಟ್ ಅನ್ನು ಬ್ಯಾಂಡೇಜಿಂಗ್ ಅಲ್ಲಿ ಹಾಕ್ತೀವಿ. ನಾವು ಯಾವುದೇ ಟ್ರೀಟ್ಮೆಂಟ್ ಅಲ್ಲಿ ಜಾಸ್ತಿ ಆಗಿ ರೀಫ್ ನಾಟ್ ಅನ್ನು ಹಾಕ್ತೇವೆ. ಮತ್ತೊಂದು ತಮ್ಮ ನಾಟ್ ಬರ್ತದೆ, ಒಂದು ಕಡೆಯಲ್ಲಿ ಮಾತ್ರ ಮ್ಯಾಕ್ಸಿಮ್ ಆಗಿ ಬರುವಂತದ್ದು ರೀಫ್ ನಾಟ್. ಮತ್ತೊಂದು ಹಿಚ್ಚಸ್ ಸ್ಲೋ ಹಿಚ್ ಅಂತ ಬರ್ತೇವೆ, ಅದು ಮತ್ತೆ ತೋರಿಸಿ ಹಿಚ್ಚಸ್ ಹೊಗೆ ತುಂಬಿದ ಬಡಡಿಗೆ ಹೋಗುವಾಗ ಸ್ಲೋ ಹಿಚ್ ಹಾಕಿ ನಮ್ಮ ಸೇಫ್ಟಿಗೋಸ್ಕರ ಹಾಕುವಂತಹ. ಈಗ ನೋಡಿ ಬ್ಯಾಂಡೇಜಿಂಗ್ ಈಗ ಮಾಡ್ತೇವೆ. ಈಗ ಬ್ಯಾಂಡೇಜ್ 14 ವಿಧದಲ್ಲಿ ನಮ್ಮ ದೇಹದ ಮೇಲೆ ಬ್ಯಾಂಡೇಜಿಂಗ್ ಅನ್ನು ಉಪಯೋಗಿಸಬೇಕು. 14 ವಿಧದಲ್ಲಿ ಸಂದರ್ಭಕ್ಕೆ ಅನುಸಾರವಾಗಿ ನಮ್ಮ ದೇಹದ ಭಾಗಗಳಿಗೆ ಅನುಗುಣವಾಗಿ ಉಪಯೋಗಿಸಬೇಕು. ಈಗ ಬಂದು ಬ್ಯಾಂಡೇಜಿಂಗ್ ಮಾಡುವ ಮುಖಾಂತರ ಈ ಟ್ರಯಾಂಗುಲರ್ ಬ್ಯಾಂಡೇಜ್ ಅನ್ನು ಈ ಸುಂದರ ಹೇಗೆ ಟ್ರೀಟ್ಮೆಂಟ್ ಮಾಡೋದು ಅಂತ ತೋರಿಸ್ತಾರೆ ನೋಡಿ. ಫಸ್ಟಿಗೆ ಓಪನ್ ಬ್ಯಾಂಡೇಜ್, ಓಪನ್ ಬ್ಯಾಂಡೇಜ್ ಅನ್ನು ತಗೊಳ್ಬೇಕು. ಯಾವುದೇ ಬ್ಯಾಂಡೇಜಿಂಗ್ ಮಾಡುವಾಗ ಇದರ ಬೇಸ್ ಅಂತ ಹೇಳಿದೆ ಅಲ್ಲ, ಬೇಸ್ ಅನ್ನೊಂದು ಸ್ವಲ್ಪ ಮಡಿಸ್ಬೇಕು, ಒಂದು 2 ಇಂಚಿನಷ್ಟು ಮಡಿಸ್ಬೇಕು. ಬೇಸ್ ಅನ್ನು ಮಡಚಿ ಹೀಗೆ ನೋಡಿ, ಯಾವುದೇ ಬ್ಯಾಂಡೇಜಿಂಗ್ ಮಾಡೋದಕ್ಕೆ ನೀವು ಪ್ಯಾಡ್ ಅನ್ನು ಇಡಬೇಕು. ಬ್ಯಾಂಡೇಜಿಂಗ್ ಮಾಡುವ ಮುಂಚೆ ಪ್ಯಾಡ್ ಅಲ್ಲಿ ಗಾಳಿ ಎಲ್ಲಿ ಆಗಿದೆ ಅಲ್ಲಿ ಪ್ಯಾಡ್ ಅನ್ನು ಇಡಬೇಕು. ಪ್ಯಾಡ್ ಕೂಡ ನಮಗೆ ಬ್ಯಾಂಡೇಜಿಂಗ್ ಮಾಡಿ ಪ್ಯಾಡ್ ಮಾಡಿ ತೋರಿಸ್ತೇವೆ. ಗಂಟ ಹಾಕಬೇಕು, ಯಾಕಂದ್ರೆ ಅಲ್ಲಿ ಗಾಯ ಆಗಿದೆ ಅಂತ ಗೊತ್ತಾಗ್ತದೆ. ಬಿಡಿಸಿ ಕೂಡ ಇದೆ ಆಗಬೇಕು,
ಬ್ಯಾಂಡೇಜ್ ಇಷ್ಟು ಮಡಚಿದ್ರೆ ಏನಾಗ್ತದೆ ನಾನು ಆವಾಗಲೇ ಹೇಳಿದೆ ಮಡಚಿ ನೀವೇ ಮಡಚಿ ಇಷ್ಟು ಮಾಡಿ
ಒನ್ಸ್ ಫೋಲ್ಡ್ ಅಂತ ಇರ್ತದೆ, ಇನ್ನೊಂದು ಮಡಚಿದ್ರೆ ಬ್ರಾಡ್ ಆಗುತ್ತೆ. ಒಮ್ಮೆ ನೀವು ಇಟ್ಕೊಳ್ಳಿ, ಇದು ಮಡಚಿ ಫೋಲ್ಡ್ ಮಾಡಿ, ಒಂದೊಂದು ಬ್ಯಾಂಡ್ ಅಲ್ಲಿ ಇಟ್ಕೊಳ್ಳಿ ನೋಡಿ. ಯಾಕೆಂದ್ರೆ ನಿಮ್ಮ ಕೈಯಲ್ಲಿ ಪ್ರಾಕ್ಟಿಕಲ್ ಆಗಿ ಬಂದ್ರೆ ಮಾತ್ರ, ಥಿಯರಿ ಅನ್ನು ಕೇಳಲಿಕ್ಕೆ ಮಾತ್ರ, ಪ್ರಾಕ್ಟಿಕಲ್ ನೀವು ಮಾಡಿದ್ರೆ ನಿಮ್ಮ ಕೈಯಲ್ಲಿ ನಿಲ್ತದೆ ಬ್ಯಾಂಡ್. ಇದು ನೋಡಿ, ಬನ್ನಿ ಬನ್ನಿ, ಒಬ್ಬೊಬ್ಬರೇ ಬನ್ನಿ, ಒಬ್ಬೊಬ್ರು ಬನ್ನಿ. ನೋಡಿ, ಬ್ರಾಡ್ ಮಾಡಿದ್ದಾರೆ ಬ್ಯಾಂಡೇಜ್ ಅನ್ನು, ಬ್ಯಾಂಡೇಜ್ ಅನ್ನು ಬ್ರಾಡ್ ಮಾಡಿದ್ದಾರೆ. ಈಗ ಪ್ಯಾಡ್ ಇಡಬೇಕು. ಈಗ ಗದ್ದಕ್ಕೆ ಪೆಟ್ಟಾಗಿದೆ ಅವರಿಗೆ. ಈಗ ಎಕ್ಸಾಂಪಲ್, ಇವರ ರೈಟ್ ಸೈಡ್ ಗದ್ದಕ್ಕೆ ಪೆಟ್ಟಾಗಿದೆ, ರೈಟ್ ಸೈಡ್ ಗದ್ದಕ್ಕೆ ಪೆಟ್ಟಾದ್ರೆ ನೋಡಿ, ನೀ ಪ್ಯಾಡ್ ಅನ್ನು ಹೀಗೆ ಇಡುವಂಥದ್ದು ನೋಡಿ. ಹಾಂ, ನೀವು ನೋಡಿ ಇದನ್ನು ಹೀಗೆ ಆಕ್ಸಿಡೆಂಟ್ ಆದಾಗ ಯಾವ ರೀತಿ ಗಾಯಗಳಾಗ್ತದೆ, ಪೇಷಂಟ್ ಇಡಲಿಕ್ಕಿಲ್ಲ, ಪೇಷಂಟ್ ಇಡುವ ಸ್ಥಿತಿಯಲ್ಲಿ ಇರಲ್ಲ, ಯಾವ ರೀತಿ ಗಾಯಗಳು ಆಗ್ಬೋದು ಕ್ಯಾಜುವಲ್ಟಿಗೆ. ನೋಡಿ ಈ ಪಾಯಿಂಟ್ ಅನ್ನು, ಈ ಪಾಯಿಂಟ್ ಅನ್ನು ಹೀಗೆ ತರಬೇಕು ಇಲ್ಲಿಗೆ, ಗೊತ್ತಾಯ್ತಾ? ಇಲ್ಲಿ ಹೀಗಿರುವಂಥದ್ದನ್ನು ಹೀಗೆ ತಂದು ಇಲ್ಲಿ ಹೀಗೆ ಕ್ರಾಸ್ ಮಾಡಬೇಕು. ಕ್ರಾಸ್ ಮಾಡಿ ಇಲ್ಲಿ ಹಣೆಗೆ ಸರಿಯಾಗಿ ಹೀಗೆ ಬಂದು ಇಲ್ಲಿ ಯಾವ ನಾಟ್ ಹಾಕ್ಬೇಕು ಮಕ್ಕಳೇ, ಯಾವ ನಾಟ್ ಹಾಕ್ಬೇಕು ಇಲ್ಲಿ? ಸಮಗಂಟೆ, ಸಮಗಂಟನ್ನು ಹಾಕುವಂಥದ್ದು, ಟೈ ಮಾಡುವಂಥದ್ದು. ಈ ಎಂಡ್ಸ್ ಅನ್ನು ಇಲ್ಲಿ ಸಿಕ್ಕಿಸಿದ್ರೆ ಆಯ್ತು. ನೋಡಿ ಇದೀಗ ಸಿಂಪಲ್ ಜಾಬ್ ಬ್ಯಾಂಡೇಜ್ ಅಂದ್ರೆ, ಒಂದು ಸೈಡ್ನ ಗದ್ದಕ್ಕೆ ಪೆಟ್ಟಾಗಿದೆ, ಇಲ್ಲಿ ರೈಟ್ ಸೈಡ್ಗೆ ಪೆಟ್ಟಾಗಿದೆ, ಅದನ್ನು ಟ್ರೀಟ್ಮೆಂಟ್ ಮಾಡುವಂಥದ್ದು. ಯಾವುದೇ ಬ್ಯಾಂಡೇಜ್ ಮಾಡುವಂಥದ್ದು ಪ್ಯಾಡಿಂಗ್ ಅನ್ನು ಕೊಡಲೇಬೇಕು, ಕಂಪಲ್ಸರಿ ಪ್ಯಾಡಿಂಗ್ ಅನ್ನು ಕೊಡಲೇಬೇಕು ಡೈರೆಕ್ಟ್ ಬ್ಯಾಂಡೇಜ್ ಮಾಡುವಂಥದ್ದು. ಯಾಕಂದ್ರೆ ಬ್ಲೀಡಿಂಗ್ ಜಾಸ್ತಿ ಇದ್ರೆ ಜಾಸ್ತಿ ಒದ್ದೆಯಾಗಿ ಹೋಗ್ತದೆ, ರಕ್ತದಲ್ಲಿ ಒದ್ದೆ ಹೋಗ್ತದೆ, ಅದು ಬ್ಲೀಡಿಂಗ್ ನಿಲ್ಲಿಸೋದಕ್ಕೋಸ್ಕರ ನಾವು ಪ್ಯಾಡ್ ಅನ್ನು ಮಾಡುವಂಥದ್ದು. ಇದು ಸಿಂಪಲ್ ಜಾಬ್ ಬ್ಯಾಂಡೇಜ್. ಈಗ ನೀವು ಹಾಕ್ಬೋದು, ಗೊತ್ತಾಯ್ತಲ್ಲ? ಈಗ ಸ್ಥಳದಲ್ಲಿ ನಿಮಗೆ ಸಡನ್ ಖರ್ಚಿ ಬಿಟ್ಟಿರ್ತದೆ, ಈಗ ಯಾವುದೇ ಕಾರಣ ಖರ್ಚಿ ಹೋದಿರ್ತದೆ ಕಿಸೆಯಲ್ಲಿ, ಅದನ್ನ ಇಡ್ಬೇಕು. ಇವರು ಲೆಫ್ಟ್ ಸೈಡ್ ಆಗ್ತಾರೆ, ಈಗ ಲೆಫ್ಟ್ ಸೈಡ್ ಗದ್ದಕ್ಕೆ ಪೆಟ್ಟಾಗಿದೆ, ಅದೇ ನಾನು ರೈಟ್ ಸೈಡ್ ಹಾಕಿದೆ, ಲೆಫ್ಟ್ ಸೈಡ್ ಹಾಕ್ತೀನಿ. ಇಡೀ ಲೆಫ್ಟ್ ಸೈಡ್ ಈಗ ಪ್ಯಾಡಿಂಗ್ ಗದ್ದದ ಕೆಳಗಡೆ ಇಟ್ಕೊಂಡು ಈ ಎರಡು ಎಂಡ್ಸ್ ಅನ್ನು ಲೆವೆಲ್ ಮಾಡಿ ಒಂದೇ ರೀತಿ ತರಬೇಕು ಮೇಲೆ. ಈಗ ಒಂದೇ ರೀತಿ ಆಯ್ತಲ್ಲ, ಒಂದೇ ರೀತಿ ತಂದು ಕ್ರಾಸ್ ಮಾಡಿ. ಗಾಯಗಳ ಉಲ್ಟ ಭಾಗದಲ್ಲಿ, ಯಾವ ಭಾಗದಲ್ಲಿ ಗಾಯ ಉಂಟು ಅದರ ಪ್ರತಿ ವಿರುದ್ಧ ಭಾಗದಲ್ಲಿ ನೀವು ಅಲ್ಲಿ ನಾಟ್ ಹೋಗ್ತದೆ, ನಾಟ್ ಅಂತ ಬೆಟ್ಟ ಹಾಕೋದಿಲ್ಲ, ಟರ್ನ್ ಆಗ್ತದೆ. ನೋಡಿ ಹೀಗೆ ಅವರು ಜಾರಿ ಬಿಡಬಾರ್ದು, ಮುಂದೆ ತರಬಾರ್ದು, ಸೆಂಟರಲ್ಲಿ ತಲೆ ಭಾಗದ ಸೆಂಟ್ರಿಗೆ ತರಬೇಕು. ಸೆಂಟ್ರಿಗೆ ತಂದು ಇಲ್ಲಿ ಕ್ರಾಸ್ ಮಾಡುವಂಥದ್ದು. ಗಂಟೀಗ ಇಲ್ಲಿ ಬಂತು, ಯಾವ ಬ್ಯಾಂಡೇಜ್ ಅಂತ ಹೇಳ್ತೇವೆ, ಅಥವಾ ವಿಕೆಟ್ ಬ್ಯಾಂಡೇಜ್, ಬ್ಯಾರಾಜ್ ಬ್ಯಾಂಡೇಜ್ ಅಥವಾ ವಿಕೆಟ್ ಬ್ಯಾಂಡೇಜ್ ಅಂತ ಹೇಳ್ತೇವೆ. ಅವಾಗ ಎರಡು ಸೈಡ್ ಪ್ಯಾಡ್ ಕೊಡಬೇಕು. ನೋಡಿ ಇಲ್ಲಿ ಹಾಕಿ ತೋರಿಸ್ತಾರೆ, ಬ್ಯಾರಾಜ್ ಬ್ಯಾಂಡೇಜ್ ಅಂತ ಹೇಳ್ತೇವೆ. ನೋಡಿ ಏನ್ ಮಾಡ್ಬೇಕು, ನೋಡಿ ಬ್ಯಾರಾಜ್ ಬ್ಯಾಂಡೇಜ್ ಹಾಕಿದ್ರು ಬೇರೆ ಬೇರೆ ರೀತಿ ಇರ್ತದೆ. ಎರಡು ಹೆಂಡ್ಸ್ ಅನ್ನು ಇದು ಮಾಡಿ ಅಲ್ಲಿ ಇದು ಮಾಡಬೇಕು, ಅಲ್ಲಿಗೆ ಒಂದು ರಿಪ್ ನಾಟ್ ಬರ್ತದೆ, ಅದನ್ನು ಬಿಡಿಸುವಂಥದ್ದು. ನೋಡಿ ಇದರಲ್ಲಿ ಗಂಡಿಯಲ್ಲಿ ಬಂದು ಮೇಲ್ಗಡೆ ಬರುತ್ತೆ, ಸಿಂಗಲ್ ಜಾಬ್ ಇರುವಾಗ ಅಲ್ಲೇ ಬರ್ತದೆ. ಈಗ ಇದು ಸಿಂಗಲ್ ಜಾ ಅಲ್ಲ, ಡಬಲ್ ಜಾ, ಎರಡು ಸೈಡ್ ಪೆಟ್ಟಾಗಿದೆ, ಆವಾಗ ಗಂಟು ರಿಫ್ ನಾಟು ತಲೆ ಮೇಲ್ಗಡೆ ಬರ್ತದೆ. ಇದಕ್ಕೆ ಬ್ಯಾರಾಜ್ ಜಾ ಬ್ಯಾಂಡೇಜ್, ಬಕೆಟ್ ಬ್ಯಾಂಡೇಜ್ ಅಂತ ಹೇಳ್ತಾರೆ. ಮೂರನೇದು ಈಗ ನಾಲ್ಕನೇದು ಫೇಸ್ ಮಾಸ್ಕ್ ಬ್ಯಾಂಡೇಜ್. ಯಾವುದಕ್ಕೆ ಯೂಸ್ ಮಾಡ್ತಾ ಅಂದರೆ, ನಿಮ್ಗೀಗ ಯಾರಿಗಾದರೂ ಆ್ಯಸಿಡ್ ಅಟ್ಯಾಕ್ ಆಯಿತು, ಮುಖಕ್ಕೆ ಆ್ಯಸಿಡ್ ಹಾಕಿತ್ತು, ಬರ್ನಾಗಿದೆ ಅಥವಾ ಬೆಂಕಿ ಗಾಯ ಆಗಿದೆ, ಬೆಂಕಿಯಿಂದ ಅಗ್ನಿಯಿಂದ ಸುಟ್ಟೋಗಿದೆ ಮುಖ, ಆವಾಗ ಅವರು ಮುಖ ನೋಡಬಾರ್ದು, ಅವರಿಗೆ ಹೆದರಿಕೆ ಆಗ್ತದೆ ಜಾಸ್ತಿ. ಹಾಗಾಗಿ ಅವರು ಮತ್ತೆ ಟ್ರೀಟ್ಮೆಂಟ್ ಹೇಗೆ ಮುಚ್ಚಿ, ಇನ್ಫೆಕ್ಷನ್ ಹೊರಗಿನ ಸೂಕ್ಷ್ಮಣ ಜೀವಿಗಳು ಬಂದು ಇನ್ಫೆಕ್ಷನ್ ಆಗದಾಗೆ ಅದನ್ನು ಮುಚ್ಕೊಳ್ಬೇಕು. ಆ್ಯಸಿಡ್ ಬಿದ್ದರೆ ಮುಖಕ್ಕೆ ಬರ್ನಾಗಿರ್ತದೆ ಮುಖ, ಅಥವಾ ಬೆಂಕಿಯಿಂದ ಮುಖ ಸುಟ್ಟೋಗಿದೆ, ಆವಾಗ ಫೇಸ್ ಮಾಸ್ಕ್ ಬ್ಯಾಂಡೇಜ್ ಅಂತ ಹಾಕ್ತೇವೆ. ಇಲ್ಲಿ ಏನಿದೆ ತುಂಬ ಈಸಿ, ಒಂದು ತಮ್ಮ ಹಾಕೊಂಡು ತಮ್ಮ ಹಾಕ.
ಆಗ್ಬೇಕಂತ. ತಮಿಳುನಾಡು ತುಂಬ ಈಸಿಯೆಸ್ಟ್ ಮಾರ್ಕ್ ಇಷ್ಟೇ ಈ ಹಗ್ಗವನ್ನು ಇಷ್ಟೇ. ಇದೇನಾಯ್ತು ತಮಿಳುನಾಡು ತಮಿಳುನಾಡು ಅಷ್ಟೇ ಹಾಕ್ಬೇಕು. ಬ್ಯಾಂಡೇಜ್ ಅಂತ ತಮಿಳುನಾಡು ಹಾಕ್ಬೇಕು. ಪಾಯಿಂಟ್ ಇದೆ ಅಲ್ಲ ಮೇಲ್ಗಡೆ ಅಪೆಕ್ಸ್ ಅಂತ ಹೇಳಿದಲ್ಲ ಅದನ್ನು ತಮಿಳುನಾಡು ಹಾಕುವಂಥದ್ದು. ಅದರ ನಂತರ ಮೆದುಗೊಳ್ಳೆ ಹೀಗೆ ಈ ಬ್ಯಾಂಡೇಜ್ ರಿಪೇರ್ ಮಾಡೋ ಬಂದು ಎರಡು ಹೋಲ್ ಮಾಡಿರ್ಬೇಕು. ಕಣ್ಣಿನ ಸೈಜ್ಗೆ ಹೋಲ್ ಆಗಿರ್ಬೇಕು ಇಲ್ಲಿ, ಮತ್ತೆ ಮೂಗಿಗೆ ಹೋಲ್ ಮಾಡಿರ್ಬೇಕು. ಈಗ ಇದರಲ್ಲಿಂದ ಮಾಡಿರ್ಬೇಕು ಹೋಲ್ ಮಾಡಿ ಸೈಜ್ಗೆ ಇಷ್ಟು ಕಟ್ಟುವಂಥದ್ದು. ಈಗ ಅವರಿಗೆ ಅವರ ಮುಖ ಕಾಣುವುದಿಲ್ಲ, ಯಾಕೆಂದ್ರೆ ಬರ್ನಾಗಿರ್ತಾರ ಅವರ ಮುಖ ನೋಡುವಾಗಿಲ್ಲ, ಅವರಿಗೆ ಅಸಹ್ಯ ಆಗ್ತದೆ. ಮತ್ತೆ ಇದು ಶಾಕ್ ಆಗ್ಬೋದು, ಶಾಕನ್ನು ತಪ್ಪಿಸ್ಕೋಸ್ಕರ ಅಷ್ಟು ಮಾಡಿ ಟ್ರೀಟ್ಮೆಂಟ್ ಮುಂದಿನ ಟ್ರೀಟ್ಮೆಂಟ್ಗೆ ಎಲ್ಲಿ ಕಳಿಸ್ಬೇಕು ಅವರನ್ನು ಹಾಸ್ಪಿಟ್ಲಿಗೆ ಕಳಿಸ್ಬೇಕು ಇಷ್ಟು ಮಾಡುವಂಥದ್ದು. ಇದರಿಂದ ಅಷ್ಟು ಮಾಡಿ ಅದು ಮುಚ್ಚಿದ್ರಿಂದ ಏನು ಉಪಯೋಗ ಇದೆ ನಿಮಗೆ? ಒಂದು ಅವರಿಗೆ ಹೆದರಿಕೆ ಆಗಲ್ಲ, ಮುಖ ನೋಡುವುದಿಲ್ಲ. ಇನ್ನೊಂದು ಹೊರಗಿನ ಏನು ಸೂಕ್ಷ್ಮ ಜೀವಿಗಳು ಹೋಗಿ ಜಾಸ್ತಿ ಗಾಯ ಉರ್ಬಣ ಆಗುವುದಿಲ್ಲ, ಇನ್ಫೆಕ್ಷನ್ ಆಗಲಿಕ್ಕೆ ಬಿಡಲ್ಲ. ಇದು ಯಾವುದಕ್ಕೆ ಆಸಿಡ್ ಆಗಲ್ಲ ಅಥವಾ ಮುಖ ಭಾಗ ಆಗಲ್ಲ. ಈ ಬ್ಯಾಂಡೇಜ್ ಏನು ಹೇಳ್ತಾರೆ? ಫೇಸ್ ಮಾಸ್ಕ್ ಬ್ಯಾಂಡೇಜ್. ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ಉಡುಪಿ ಜಿಲ್ಲೆಯ ನಂಬರ್ ಒನ್ ವಾರ್ತಾವಾಹಿನಿ ಸ್ವಯಂ ಟೈಮ್ಸ್ ಅನ್ನು ಇಂದೇ ಸಬ್ಸ್ಕ್ರೈಬ್ ಮಾಡಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.